ಚಾನಲ್ ಗೆ ನಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಗ ನೀವು ನನ್ನ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳಲ್ಲ ನಮಸ್ಕಾರ ಸ್ನೇಹಿತರೆ ಕಾಫಿ ಟೈಮ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಟೆಂಪರೇಚರ್ ಚೆನ್ನಾಗಿದೆ ಬೆಳಗ್ಗೆನೇ ತುಂಬಾ ಬ್ರೈಟ್ ಆಗಿ ಅಷ್ಟು ಚಳಿ ಇಲ್ಲ 25 ಡಿಗ್ರೀಸ್ ಇದೆ ಬೆಳಗ್ಗೆನೇ ಮಧ್ಯಾಹ್ನದ ಶುಕಿನ್ನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಹೇಗಿರುತ್ತೆ ಅಂತ ನಾನಿವತ್ತು ಬ್ರೇಕ್ಫಾಸ್ಟ್ ಗೆ ಸಸ್ಪೆನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ಬನ್ನಿ ನೋಡೋಣ ಮಾಡ್ತಾ ಮಾಡ್ತಾ ಹಾಗೆ ಹೇಗೆ ಮಾಡೋದು ಅನ್ನೋದನ್ನ ನಮ್ಮ ನಿಮ್ಮ ಜೊತೆ ಹಂಚ್ಕೊತೀನಿ ಒಂದು ಮಿಕ್ಸಿ ಜಾರ್ಗೆ 4ರಿಂದ 5ರಷ್ಟು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಅದರ ಜೊತೆಗೆ ಅರ್ಧ ಟೀಸ್ಪೂನ್ ಅಷ್ಟು ಡ್ರೈ ರೋಸ್ಟ್ ಮಾಡಿರೋ ಅಂತ ಸಾಸಿವೆ 2 ಬ್ಯಾಡಗಿ ಮೆಣಸಿನಕಾಯಿ 2 ಗುಂಟೂರು ಮೆಣಸಿನಕಾಯಿ ಒಂದು ಚಿಟಿಕೆ ಅಷ್ಟು ಅರಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಈ ಬೆಲ್ಲ ಉಪ್ಪು ಮತ್ತು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಒಗ್ಗರಣೆ ಸಮಾನ ಹಾಕಿ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈ ಪೇಸ್ಟ್ ಮಾಡಿದ್ವಲ್ಲ ಸಾಸಿವೆ ಪೇಸ್ಟು ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಈ ಪೇಸ್ಟ್ ಜೊತೆಗೆ ನಾನು ಅದನ್ನು ಲಾಸ್ಟಲ್ಲಿ ಅದಕ್ಕೆ ಅಂಟ್ಕೊಂಡಿರುತ್ತಲ್ಲ ಸೈಡ್ ಜಾರ್ಗೆ ಆ ನೀರನ್ನು ಹಾಕಿದ್ದೀನಿ ಪ್ಲಸ್ ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಒಂದು 1/4 ಕಪ್ ಆಫ್ ಹುಣಸೆ ಹಣ್ಣಿನ ರಸ ಹಾಕಿ ಅದು ಚೆನ್ನಾಗಿ ಬೇಯಿಸ್ಬೇಕು ಗಟ್ಟಿ ಆಗೋ ಥರ ಎಷ್ಟೇ ನೀರಾದರೂ ಪರವಾಗಿಲ್ಲ ಬಟ್ ಏನಂದ್ರೆ ಅದು ಸ್ವಲ್ಪ ಬೇಯೋ ಅದು ಗಟ್ಟಿ ಆಗೋದಕ್ಕೆ ಟೈಮ್ ತಗೊಳ್ಳೋದಷ್ಟೇ ಇದೊಂದು ಸರಿ ಇದು ಗಟ್ಟಿ ಆದ್ಮೇಲೆ ಅನ್ನ ಸಾಸಿವೆ ಅಂತೂ ತುಂಬಾನೇ ರುಚಿಯಾಗಿತ್ತು ತಿಂದಾಯ್ತೀಗ ಏನ್ ಮಾಡೋದು ಅಂತ ಅನ್ಕೊತಾ ಇದ್ವಿ ಸರಿ ಹಾಗೆ ಸುಮ್ನೆ ಹಾಗೆ ಡ್ರೈವ್ ಹೋಗಿ ಬರೋಣ ಅಂತ ಅನ್ಕೊಂಡ್ವಿ ಸುಮ್ನೆ ಹೋಗೋ ಬದಲು ಸರಿ ಹತ್ರದಲ್ಲೇ ಒಂದು 15 ನಿಮಿಷ ಡ್ರೈವ್ ಅಲ್ಲೊಂದು ನರ್ಸರಿ ಇದೆ ಅಲ್ಲಿ ಹೋಗಿ ನೋಡೋಣ ಏನ್ ವೆರೈಟೀಸ್ ಇದೆ ಅಲ್ಲಿ ಏನ್ ವೆಜಿಟೇಬಲ್ಸ್ ಪ್ಲಾಂಟ್ಸ್ ಇಟ್ಟಿದ್ದಾರೆ ಫ್ಲವರ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಯಾವ್ದಿದೆ ನೋಡ್ಕೊಂಬರೋಣ ಅಂತ ಅನ್ಕೋತಾ ಇದ್ವಿ ಸರಿ ನಾವು ಮಾತ್ರ ಯಾಕೆ ಹೋಗೋದು ನಿಮ್ಮನ ಜೊತೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ ಬರ್ತೀರಲ್ಲ ಬನ್ನಿ ಮತ್ತೆ ತಡ ಯಾಕೆ ಹೋಗಿ ನೋಡೋಣ ಅಂತ ಅಲ್ಲಿ ಏನಿದೆ ನಮ್ಗೇನ್ ಸಿಗುತ್ತೆ ಅಂತ ನೋಡೋಣಂತೆ ನಾವೀಗ ಫಾರ್ಮಾ ಕ್ಲೆಮನ್ ಅಂತ ನರ್ಸರಿಗೆ ಬಂದಿದೀವಿ ಅಲ್ಲಿ ಈ ಹೂವನ ಫಾರ್ಮ್ ಇಂದ ತಂದು ಅನ್ಲೋಡ್ ಮಾಡ್ತಾ ಇದ್ರು ಸೊ ಅದು ಕ್ಲಿಪ್ ಇನ್ಕ್ಲೂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ ನಾನು ಅಲ್ಲಿ ತೆಗ್ದಿಟ್ಟಿದ್ದ ಜಾಗದಲ್ಲಿ ಈ ಥರ ದೊಡ್ಡ ದೊಡ್ಡ ಡೇಲಿಯಾ ಹೂವು ಕಾಣಿಸ್ತಾ ಇತ್ತು ನೋಡೋಕೆ ಚೆನ್ನಾಗಿತ್ತು ಕಲರ್ಸು ಚೆನ್ನಾಗಿತ್ತು ವೈಟು ರೆಡ್ಡು ಎಷ್ಟೊಂದು ಕಲರ್ಸ್ ಇತ್ತು ನೋಡಿ ಎಷ್ಟು ದೊಡ್ಡದಾಗಿದೆ ಅದು ಅಂತ ಮತ್ತು ಒಳಗೆ ಬರ್ತಿದ್ದಾಗೆ ಈ ಥರ ಸಣ್ಣ ಡೇಲಿಯಾ ಕೂಡ ಇತ್ತು ತುಂಬ ಕಲರ್ಸ್ ಇತ್ತು ಇಲ್ಲಿ ಯೂಶ್ವಲಾಗಿ ನಾವು ಇಲ್ಲೇ ಬರೋದು ಆಪ್ಷನ್ಸ್ ಚೆನ್ನಾಗಿರುತ್ತೆ ಒಳ್ಳೆ ಬೆಲೆ ಇರುತ್ತೆ ಅಂತ ಈ ಸರಿ ಅಂತೂ ಇದ್ದಿದ್ದು ಜಾಸ್ತಿನೇ ಆಪ್ಷನ್ಸ್ ಇತ್ತು ಬಟ್ ಏನಂದ್ರೆ ತುಂಬ ಲೇಟಾಗಿ ಓಪನ್ ಮಾಡಿದ್ರು ಕೊರೋನಾ ಇದ್ದಿದ್ರಿಂದ ನಾವೇನು ಇಲ್ಲೆಲ್ಲ ಡಿಫ್ರೆಂಟ್ ಹರ್ಬ್ಸ್ ಆಗಿರ್ಬೋದು ಸೇಮ್ ನಾವು ಹಳೆ ವಿಡಿಯೋದಲ್ಲಿ ಇನ್ನೊಂದು ನರ್ಸರಿ ವಿಡಿಯೋದಲ್ಲಿ ನೋಡಿದ ಹಾಗೆ ಆರ್ಡರ್ ಆಗಿ ಎಲ್ಲ ಅರೇಂಜ್ ಮಾಡಿರ್ತಾರೆ ವೆರೈಟಿ ಆಫ್ ಫ್ಲವರ್ಸ್ ಇರುತ್ತೆ ವೆಜಿಟೇಬಲ್ ಪ್ಲಾಂಟ್ಸ್ ಇರ್ಬೋದು ಇಲ್ಲ ಹರ್ಬ್ಸ್ ಇರ್ಬೋದು ಹಾಗಾಗಿ ಆಪ್ಷನ್ಸ್ ತುಂಬಾ ಇರುತ್ತೆ ಇಷ್ಟು ಚೆನ್ನಾಗಿದಲ್ಲ ಇಷ್ಟೊಂದು ವೆರೈಟೀಸ್ ಅನಿಸ್ತಾ ಇತ್ತು ಇದೇ ಒಂದೊಂದು ವೆರೈಟಿ ಹೂವಿನಲ್ಲೂ ಡಿಫ್ರೆಂಟ್ ಕಲರ್ಸ್ ಇಟ್ಟಿದ್ದಾರೆ ನೋಡಿ ಕಣ್ಣಿಗೆ ಹಬ್ಬನೇ ಅಂತ ಅನ್ಬೋದು ಒಂದೊಂದು ಹೂವನು ಎಷ್ಟು ಡಿಫ್ರೆಂಟ್ ಆಗಿತ್ತು ನೋಡಿ ಇಲ್ಲಿ ಎಷ್ಟೊಂದು ಮತ್ತೆ ಅಲ್ಲಲ್ಲಿ ವೆರೈಟಿ ಆಫ್ ಡೇಲಿಯಾ ಹೂವು ಇಟ್ಟಿದ್ರು ಕಲರ್ಸ್ ಅಂತೂ ಡೇಲಿಯಾದು ರಿಪೀಟ್ ಆಗಿರಲಿಲ್ಲ ಒಂದೊಂದು ಕಡೆ ಅಲ್ಲಲ್ಲಿ ಬಂಚ್ ಆಗಿ ಇಟ್ಟಿದ್ರೇನು ಅದು ಡಿಫ್ರೆಂಟ್ ಕಲರ್ಸ್ ಇರ್ಬೋದು ಚೆನ್ನಾಗಿತ್ತು ಕಲೆಕ್ಷನ್ ಮಾತ್ರ ಈ ನರ್ಸರಿಯಲ್ಲಿ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ರುದ್ರಾಕ್ಷಿ ಹೂವು ನಾನು ಫಸ್ಟ್ ಟೈಮ್ ರುದ್ರಾಕ್ಷಿ ಹೂವು ನೋಡ್ತಾ ಇರೋದಿಲ್ಲಿ ಫಾರ್ಮಲ್ಲಿ ಇಟ್ಟಿರೋದು
ಎವ್ರಿ ಇಯರ್ ಬೇರೆ ಬೇರೆ ತರದ್ದು ಫ್ಲವರ್ಸ್ ಟ್ರೈ ಮಾಡ್ತಾ ಇರ್ತೀನಿ. ಆದ್ರೆ ಈ ಡೇಲಿಯಾ ಮತ್ತೆ ಚೆಂಡು ಹೂವು ಇರ್ಬೋದು, ಚಾಮಂತಿ ಹೂವು, ಇದೆಲ್ಲ ಸ್ವಲ್ಪ ಕಾಮನ್ ಆಗಿ ನಾನು ತಗೊಂತೀನಿ. ಯಾಕಂದ್ರೆ ಅದು ಎಂಟೈರ್ ಸಮ್ಮರ್ ಒಳ್ಳೆ ಫ್ಲವರ್ಸ್ ಸಿಗುತ್ತೆ ಅಂತ. ಮತ್ತೆ ಒಂದ್ಸಲಿ ನಾನು ಪ್ಯಾನ್ಸೀಸ್ ತಗೊಂಡ್ಬಂದ ಮೇಲಂತೂ ಅದು ಎವ್ರಿ ಇಯರ್ ಅದಾಗದೆ ಅದು ಬೀಜ ಬಿದ್ದು ಎವ್ರಿ ಸಮ್ಮರ್ ಅದಾಗದೆ ಗಿಡ ಬಂದು ಫ್ಲವರ್ಸ್ ಬಿಡತ್ತೆ. ಸೊ ಪ್ಯಾನ್ಸೀಸ್ ಅಂತೂ ತುಂಬಾನೇ ಬಿಡುತ್ತೆ. ಇನ್ಫ್ಯಾಕ್ಟ್ ಪ್ಯಾನ್ಸೀಸ್ ಹಾರ ಎಲ್ಲ ಮಾಡಿ ಹಾಕಿ ಹೋದ ವರ್ಷ ನಾನು. ನೋಡೋಣ ಈ ವರ್ಷ ಹೇಗೆ ಬರುತ್ತೆ ಅಂತ. ನೋಡಿ ಇಲ್ಲಿ ದಾಶವಾಳ ಹೂವು ಅದರ ಪ್ರೈಸ್ ಅಲ್ಲಿ ಟ್ಯಾಗ್ ಮಾಡಿದ್ರೆ. ಸೊ ಹಾಗೆ ಇಲ್ಲಿ ನೋಡಿ ಬಿಂದಿಗೆ ಹೂವು ಎಷ್ಟೊಂದಲ್ಲ. ನಮ್ಮೂರಿನ ಹೂವು ಏನಾದರೂ ಕಾಣಿಸಿದ್ರೆ ಅಂತೂ ಎಕ್ಸೈಟ್ಮೆಂಟೇ ಬೇರೆ. ಮತ್ತೆ ನಾನು ಹೇಳ್ತಿದ್ದಾಗೆ ರುದ್ರಾಕ್ಷಿ ಹೂವು ಈ ಸರಿ ಕಾಣಿಸ್ಕೊಂತು ನರ್ಸರಿಯಲ್ಲಿ. ಅದೊಂದು ತುಂಬಾ ಖುಷಿ ಆಯ್ತು. ಹೋದ ಸಲ ನಾನು ತಗೋಬೇಕು ಅಂತ ತುಂಬಾ ಹುಡುಕ್ದಾಗ ಸಿಕ್ಕಿರ್ಲಿಲ್ಲ. ಈ ಸರಿ ಮೇ ಬಿ ನಾನು ಅದಿರೋ ಟೈಮ್ ಸರಿಯಾಗಿ ಹೋಗಿದ್ದೀನಿ ಅನ್ಸುತ್ತೆ. ನನಗದು ಸಿಕ್ತು. ನಂಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ನಮ್ಮೂರಿನ ಹೂವು ನೋಡಿದಾಗ. ನೋಡಿ ಎಷ್ಟೊಂದು ಕಲರ್ಸ್ ಇದೆ ದಾಶವಾಳದ ಹೂವಲ್ಲಿ. ಇದೆಲ್ಲ ಹರ್ಬ್ಸ್ ಇಟ್ಟಿದ್ದಾರೆ ಇಲ್ಲಿ, ವೆಜಿಟೇಬಲ್ಸ್ ಮತ್ತೆ ಹರ್ಬ್ಸ್, ಚಿಲೀಸ್ ಇರ್ಬೋದು, ಇದೆಲ್ಲ ಸ್ಪಿನಾಚ್ ವೆರೈಟೀಸ್, ಪಾರ್ಸ್ಲೆ ಇದೆ, ಕೆಲವೊಂದ್ಸಲಿ ಸ್ಟ್ರಾಬೆರೀಸು ಇಟ್ಟಿರ್ತಾರೆ, ಕೆಲವೊಂದ್ಸಲಿ ಅವ್ರ ಹತ್ರ ಇನ್ನ ಸ್ಟಾಕ್ ಬಂದಿರಲ್ಲ. ಸೊ ಹಾಗಾಗಿ ತುಂಬಾನೇ ವೆರೈಟೀಸ್ ಇರುತ್ತೆ, ಫ್ರೂಟ್ಸು, ವೆಜಿಟೇಬಲ್ಸ್, ಈ ತರ ಡಿಫ್ರೆಂಟ್ ಫ್ಲವರ್ಸ್. ಇದೆಲ್ಲ ನೋಡಿ ವಿತ್ ಪಾಟೆ ಇದೆ. ಇದು ಡೈರೆಕ್ಟ್ ಎತ್ಕೊಂಡು ಹೋಗಿ ಮನೆ ಮುಂದೆ ಅಲಂಕಾರಿಕ ಕಾರಣಕ್ಕೆ ಇಡಬಹುದು, ಟ್ರಾನ್ಸ್ಫರ್ ಮಾಡಬೇಕು ಅಂತೇನಿಲ್ಲ ಬೇರೆ ಪಾಟ್ಗೆ. ಚೆನ್ನಾಗಿದಲ್ಲ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗೋಗಿತ್ತು. ಮತ್ತೆ ಇದು ಬಂದು ನಾನು ತಗೊಂಬಂದಂಥದ್ದು ರುದ್ರಾಕ್ಷಿ ಹೂವು. ಮತ್ತೆ ಎರಡು ಕಲರ್ ನಾನು ಡೇಲಿಯಾ ತಗೊಂಬಂದೆ, ಒಂದು ಈ ಪಿಂಕು ಮತ್ತೆ ಇದೊಂದು ಡಬಲ್ ಕಲರ್ ಪಿಂಕ್. ಮತ್ತೆ ಇದು ಟೇಬಲ್ ರೋಸ್. ಟೇಬಲ್ ರೋಸ್ ಇಂಡಿಯಾದಂತೂ ಸಾಧಾರಣವಾಗಿ ಸಿಕ್ಕೇ ಸಿಗತ್ತೆ. ಮತ್ತೆ ಇದು ಬಂದು ಲಾಂಗ್ ಕೇನ್ ರೆಡ್ ಕೇನ್ ಪೇಪರ್ ಅಂತ. ನಾನು ಯಾವತ್ತೂ ನಾನು ಪೇಪರ್ ಹಾಕಿಲ್ಲ, ಬಟ್ ನೋಡೋಣ. ನೋಡಿದ್ರಲ್ಲ ಸ್ನೇಹಿತರೆ ನರ್ಸರಿ ಹೇಗಿತ್ತು, ಅಲ್ಲಿ ಏನೇನು ಗಿಡಗಳೇ ಬಂದಿದೆ, ಹಾಗೆ ನಾವೇನು ತೊಗೊಂಬಂದ್ವಿ ಅಂತ. ಡೇಲಿಯಾ ಹೂವು ಬೆಳೆಯೋದಕ್ಕೆ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಆ ಕಲರ್ ತುಂಬಾ ಇಷ್ಟ ಆಯ್ತು ನನಗೆ, ಎಷ್ಟು ಬ್ರೈಟ್ ಪಿಂಕ್ ಮತ್ತು ರೆಡ್ ಇದೆ. ರುದ್ರಾಕ್ಷಿ ಹೂವು ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೋದ ವರ್ಷ ನಾನು ಒಂದು ಫಾರ್ಮ್ ಮಾರ್ಕೆಟಲ್ಲಿ ನೋಡಿದ್ದೆ, ಯಾರೋ ಬುಕ್ಕೆ ಮಾಡಿ ಇಟ್ಕೊಂಡಿದ್ದು. ಅವ್ರನ್ನ ಕೇಳಿದಾಗ ಇದು ಹೊಸದಾಗಿ ಬಂದಿದೆ, ಬಟ್ ಈ ವರ್ಷ ತಂದಿದ್ದೀವಿ, ನೆಕ್ಸ್ಟ್ ಟೈಮ್ ನೋಡ್ತೀವಿ ಅಂತ ಹೇಳಿದರು. ಸರಿಯಾಗಿ ನಂಗೆ ಜ್ಞಾಪಕ ಇಲ್ಲ ಇದೇ ಫಾರ್ಮ್ ನರ್ಸರಿಯಿಂದನಾ ಇಲ್ಲ ಬೇರೆ ಕಡೆಯಿಂದ ನಾನು ನೋಡಿದ್ದು ಅಂತ. ಬಟ್ ಎನಿವೇಸ್ ನಂಗೆ ರುದ್ರಾಕ್ಷಿ ಹೂವು ಸಿಕ್ಕಿದ್ದು, ಟೇಬಲ್ ರೋಸ್ ಸಿಕ್ಕಿದ್ದು, ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಲ್ಲ ನನಗೆ. ನೋಡೋಣ ಎಷ್ಟು ಹೂವು ಬಿಡುತ್ತೆ, ಹೇಗೆ ಬಿಡುತ್ತೆ ಅಂತ ನಾನು ನಿಮಗೆ ಬರೋ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಏನು ಹಂಚ್ಕೋಬೇಕು ಅಂದರೆ, ಇತ್ತೀಚೆಗೆ ನಾನು ಮೈಕ್ರೋಗ್ರೀನ್ಸ್ ಅಂತ ಬೆಳೆಯೋಕೆ ಶುರು ಮಾಡಿದೆ. ಅದೇನು, ಹೇಗದು ಬೆಳ್ಕೊಂಬರುತ್ತೆ ಏನು ಅಂತ ವಿಡಿಯೋ ನೋಡ್ತಾ ನೋಡ್ತಾ ನಾವು ಮಾತಾಡೋಣ, ಬನ್ನಿ. ಮೈಕ್ರೋಗ್ರೀನ್ಸ್ ಅಂದರೆ ಬೇಬಿ ಪ್ಲಾಂಟ್ಸ್ ಕಣ್ರಿ. ಬೇಬಿ ಪ್ಲಾಂಟ್ಸ್ ಅಂದರೆ ಈ ಮೊಳಕೆ ಕಟ್ತೀವಲ್ಲ ಆ ಸ್ಪ್ರೌಟ್ಸ್ ಮತ್ತೆ ಸಣ್ಣ ಪ್ಲಾಂಟ್ಸ್ ಮಧ್ಯದ ಸ್ಟೇಜ್ನ ಬೇಬಿ ಪ್ಲಾಂಟ್ಸ್ ಅಂತಾರೆ. ಸೊ ಆ ಕಡೆ ಅದು ದೊಡ್ಡ ಪ್ಲಾಂಟ್ಸು ಅಲ್ಲ, ಈ ಕಡೆ ಸ್ಪ್ರೌಟಿಂಗು ಅಲ್ಲ, ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಒಂದು ನಾಲ್ಕೈದು ಎಲೆ ಬಂದಿರೋ ಅಂತ ಒಂದು ಚಿಕ್ಕ ಪುಟ ಆಣಿ ಗಿಡ ಅಂತ ಹೇಳಿ. ಸೊ ಮೈಕ್ರೋಗ್ರೀನ್ಸ್ ಅಂದರೆ ಬೇಬಿ ಪ್ಲಾಂಟ್ಸ್. ಈ ಮೈಕ್ರೋಗ್ರೀನ್ಸಲ್ಲಿ ನನಗೆ ಗೊತ್ತಿರೋವರೆಗೂ ಎರಡು ಟೈಪ್ ಆಫ್ ಗ್ರೋವಿಂಗ್ ಪ್ರೊಸೀಜರ್ಸ್ ಇದೆ. ಒಂದೇನಂದ್ರೆ ಈ ಹೈಡ್ರೋಪೋನಿಕ್ ಮೆಥಡ್. ಈಗ ನೀವು ನೋಡ್ತಾ ಇರೋದು ಹೈಡ್ರೋಪೋನಿಕ್ ಮೆಥಡ್ ಅಲ್ಲಿ ಮಾಡಿರುವಂತದ್ದು. ಏನಪ್ಪ ಇದು ಹೈಡ್ರೋಪೋನಿಕ್ ಮೆಥಡ್ ಅಂದ್ರೆ ವಿತೌಟ್ ಸಾಯಿಲ್. ಸೊ ವಿತೌಟ್ ಸಾಯಿಲ್ ಅಂದ್ರೆ ಏನು ಅಂತ ನೀವು ಯೋಚಿಸ್ತಾ ಇರ್ಬೋದು. ಏನೂ ಇಲ್ಲ, ಒಂದು ಟಿಶ್ಯೂ ತಗೊಂಡು
ಇಲ್ಲ ನ್ಯಾಪ್ಕಿನ್ ಅಂತಾರಲ್ಲ, ನ್ಯಾಪ್ಕಿನ್ ತಗೊಂಡು ಅದನ್ನ ವೆಟ್ ಮಾಡಿ ಅದರ ಮೇಲೆ ಸೀಡ್ಸ್ ಸೋಕ್ ಮಾಡಿ ಆದ್ರೂ ಹಾಕ್ಬೋದು, ಇಲ್ಲ ಹಾಗೆ ಆದ್ರೂ ಹಾಕ್ಬೋದು. ಹಾಕಿ ಅದರ ಮೇಲೆ ಸ್ವಲ್ಪ ವಾಟರ್ನ ಸ್ಪ್ರಿಂಕಲ್ ಮಾಡಬೇಕು. ಅದು ಒಣಗಬಾರ್ದು ಆ ನ್ಯಾಪ್ಕಿನ್, ಅದು ಒಣಗದಿರೋ ತರ ನೋಡ್ಕೊಂಡು ಅದರ ಒಣಗಿದೆ ಅಂತ ಅನ್ಸ್ತಾಗೆಲ್ಲ ಬರೀ ನೀರು ಸ್ಪ್ರಿಂಕಲ್ ಮಾಡೋದು. ಸೊ ಈ ಹೈಡ್ರೋಪೋನಿಕ್ ಮೆಥಡ್ ಅಲ್ಲಿ ಏನಾಗತ್ತೆ ಅಂದ್ರೆ, ಈ ನೀರಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ನ ಅಬ್ಸಾರ್ಬ್ ಮಾಡಿಕೊಂಡು ಸ್ಪ್ರೌಟಿಂಗ್ ಶುರುವಾಗತ್ತೆ. ಈಗ ನೀವು ನೋಡ್ತಾ ಇದೀರಲ್ಲ, ನಾನು ಆ ತರ ತೇವ ಮಾಡಿ ಸೀಡ್ಸ್ ಎಲ್ಲ ಹಾಕಿ ಅದನ್ ಮೇಲೆ ರೆಗ್ಯುಲರ್ ಆಗಿ ನಾನು ವಾಟರ್ ಸ್ಪ್ರಿಂಕಲ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸಣ್ಣದಾಗಿ ಸ್ಪ್ರೌಟಿಂಗ್ ಶುರುವಾಗಿದೆ. ಇದು ಆಲ್ಮೋಸ್ಟ್ ನಾನಿಟ್ಟು 3 ಡೇಸ್ ಆದ್ಮೇಲೆ ಇದು ಸ್ಪ್ರೌಟಿಂಗ್ ಶುರುವಾಗಿದೆ. ಬಟ್ ಈ ಮೈಕ್ರೋ ಗ್ರೀನ್ಸ್ ಅಲ್ಲಿ ಇನ್ನೊಂದೇನಂದ್ರೆ, ಸ್ಪ್ರೌಟಿಂಗ್ ಶುರುವಾಗೋವರೆಗೂ ಸ್ವಲ್ಪ ಡಾರ್ಕ್ ರೂಮ್ ಅಲ್ಲಿ ಇಡಬೇಕು ಅಂತಾರ. ಸೊ ಹಾಗಾಗಿ ನೀವು ನನ್ನ ಕಂಟೈನರ್ ನೋಡಿದ್ರಲ್ಲ, ಅದ್ರ ಮೇಲೆ ನಾನು ಒಂದು ಬ್ಲಾಕ್ ಕಲರ್ ಕವರ್ ಇಲ್ಲ ಬ್ಲಾಕ್ ಕಲರ್ ಕ್ಲಾತ್ ನ ಲೈಟ್ ಪೆನಿಟ್ರೇಟ್ ಆಗದಿರೋ ತರ ನೋಡಿಕೊಂಡು ಅದನ್ನ ಕ್ಲೋಸ್ ಮಾಡಿಟ್ಟಿದೆ. ಕೆಲವರು ಈ ಬಾಕ್ಸ್ ಮೇಲೆ ಸ್ವಲ್ಪ ವೆಯ್ಟ್ ನಾನು ಇಡ್ತಾರೆ, ಸೊ ದಟ್ ಆಚೆಯಿಂದ ಅದು ಗಾಳಿ ಎಲ್ಲ ಹೋಗದೆ ಇರಲಿ ಅಂತ. ಸೊ ಒಳಗೆ ಆ ನೀರಿನ ತೇವಾಂಶ ಏನಿದೆ ಅದರಿಂದಾನೆ ಅದು ಬೆಳ್ಕೊಂಬರುತ್ತೆ. ನೋಡಿ, ಇದು ಮೆಂತ್ಯನ ನಾನು ಇದೇ ಮೆಥಡ್ ಅಲ್ಲಿ ಮಾಡಿರುವಂತದ್ದು. ಒಂದು 3 ದಿನ ಆದ್ಮೇಲೆ ಈ ತರ ಸ್ಪ್ರೌಟಿಂಗ್ ಶುರುವಾಗಿದೆ. ಈ ಸ್ಪ್ರೌಟಿಂಗ್ ನಾವು ಯೂಶುವಲ್ ಆಗಿ ಮಾಡ್ತೀವಿ ಮೊಳಕೆ ಕಟ್ಟೋದೆಲ್ಲ, ಸೊ ಅದೇ ತರಾನೇ ಬರೀ ನೀರು ನಾವು ಉಪಯೋಗಿಸಿ ಈ ತರ ಮೊಳಕೆ ಕಟ್ಟಿರುವಂತದ್ದು. ಮತ್ತೆ ಇನ್ನೊಂದೇನಂದ್ರೆ, ಈ ಹೈಡ್ರೋಪೋನಿಕ್ ಮೆಥಡ್ ಅಲ್ಲಿ ನಮ್ ಒಂಥರ ಗ್ಯಾರಂಟಿ ಇರುತ್ತೆ. ಏನಂದ್ರೆ, ಸಾಯಿಲ್ ಏನೇನ್ ಹಾಕಿರ್ತಾರೋ ಏನೇನ್ ಕೆಮಿಕಲ್ಸ್ ಇರುತ್ತೋ ಅನ್ನೋ ಟೆನ್ಷನ್ ಇರಲ್ಲ. ಬರೀ ನೀರ್ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಯಾವುದೇ ನೀರಲ್ಲ, ಫಿಲ್ಟರ್ಡ್ ವಾಟರ್ ಹಾಕಬೇಕು, ಅವಾಗಲೇ ಇದು ಹೆಲ್ದಿಯಾಗಿ ಬೆಳೆಯುತ್ತೆ ಅಂತಾರೆ. ಸೊ ಹಾಗೆ ಫಿಲ್ಟರ್ಡ್ ವಾಟರ್ ಹಾಕಿ ನಾನಿಲ್ಲಿ ನೋಡಿ, ಇಲ್ಲಿ ಈ ಡಬ್ಬಿಯಲ್ಲಿ ನೀಟಾಗಿ ಕವರ್ ಮಾಡಿ ಅದ್ರ ಮೇಲೆ ನಾನು ಒಂದು ಬ್ಲಾಕ್ ಕಲರ್ ಕವರ್ ನ ಕ್ಲೋಸ್ ಮಾಡಿ ಸ್ವಲ್ಪ ವೆಯ್ಟ್ ಇಟ್ಟು ಬೆಳೆಸಿರೋಂಥದ್ದು. ಮತ್ತೆ ನಾನು ಹೇಳ್ತಾ ಇದ್ದಾಗೆ, ನಾನಿಲ್ಲಿ ಮೆಂತ್ಯನ್ ಹಾಕಿದ್ದೀನಿ, ಸಾಸಿವೆನ್ ಹಾಕಿದ್ದೀನಿ, ಬ್ರಾಕ್ಲಿ ಹಾಕಿದ್ದೀನಿ, ಎಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡೋಣ ಅಂತ ಸ್ವಲ್ಪ ಸ್ವಲ್ಪ ನಾನು ಲೇಯರಿಂಗ್ ಮಾಡಿದ್ದೀನಿ. ಮತ್ತೆ ಇದು ಒಂದ್ರ ಮೇಲೆ ಒಂದ್ ಇರಬಾರ್ದು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಇದು ನನ್ನ ಹೈಡ್ರೋಪೋನಿಕ್ ಮೆಥಡ್ ನಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಆದ್ರೆ ಏನಂದ್ರೆ, ಈ ಸಾಸಿವೆ ಸ್ವಲ್ಪ ಬೇಗನೆ ಮೊಳಕೆ ಬಂತು. ಸಾಸಿವೆ ಆಲ್ಮೋಸ್ಟ್ 2 ದಿನಕ್ಕೆ ಮೊಳಕೆ ಬಂತು, ಸಾಸಿವೆ ಬ್ರಾಕ್ಲಿ. ಮತ್ತೆ ಮೆಂತ್ಯ ಮಾತ್ರ 3 ದಿನ, ಕೆಲವೊಂದು 4 ದಿನಾನು ತಗೊಂತು. ನೋಡಿ, ಕಾಣಿಸ್ತಾ ಇದೆ ನೋಡಿ, ಇದು ಆಲ್ಮೋಸ್ಟ್ ಒಂದು ವಾರ ಆದ್ಮೇಲೆ ಇದು ಇಷ್ಟು ಕಾಣಿಸ್ತಾ ಇದೆ. ಈ ಮೆಥಡ್ ಯೂಸ್ ಮಾಡಿ ಟೊಮೆಟೋಸ್ ಗ್ರೋ ಮಾಡ್ತಾರೆ, ಪೆಪ್ಪರ್ಸ್ ಗ್ರೋ ಮಾಡ್ತಾರೆ, ಕುಕುಂಬ, ಲ್ಯಾಟಸ್, ಬ್ರಾಕ್ಲಿ ಇರ್ಬೋದು, ಸ್ಪಿನಾಚ್ ಇರ್ಬೋದು. ಅಂದ್ರೆ ಆ ದೊಡ್ಡ ದೊಡ್ಡ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಅದರದೇ ಆದಂತ ವಾಟರ್ ಫ್ಲೋವಿಂಗ್ ಮೆಥಡ್ ಏನು ಯೂಸ್ ಮಾಡಿ ಮಾಡ್ತಾರೆ. ಇದು ನಾವು ಮನೆಯಲ್ಲಿ ಟ್ರೈ ಮಾಡ್ತಿರೋದ್ರಿಂದ ಈ ನ್ಯಾಪ್ಕಿನ್ ಮೆಥಡ್ ನ ಯೂಸ್ ಮಾಡ್ತೀವಿ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು 8 to 9 days ಆದ್ಮೇಲೆ ಬೆಳೆದಿರೋ ಅಂತ ಬ್ರಾಕ್ಲಿ ಮತ್ತೆ ಮಸ್ಟರ್ಡ್ ಇದರ ಸ್ಪ್ರೌಟ್ಸ್. ಇದೀಗ ಯೆಲ್ಲೋಶ್ ಆಗಿದೆ. ಸೊ ಹೈಡ್ರೋಪೋನಿಕ್ಸ್ ಮೆಥಡ್ ಅಲ್ಲಿ ನಂಗೆ ಅಷ್ಟು ಸಕ್ಸಸ್ ಕಾಣಿಸಿಲ್ಲ. ಅದು ಅಷ್ಟು ಸ್ಪ್ರೌಟ್ಸ್ ಬಂದ ಮೇಲೆ ಅದು ಒಂಥರ ಕಪ್ಪಗೆ ಫಾರ್ಮ್ ಆಗೋಷ್ಟು ಆಯ್ತು. ಸೊ ಇನ್ನೊಂದು ಮೆಥಡ್ ವಿತ್ ಸಾಯಿಲ್ ಮೆಥಡ್ ನ ಟ್ರೈ ಮಾಡೋಣ ಅಂತ ಸಾಯಿಲ್ ಹಾಕಿ ಅದನ್ನ ಸ್ವಲ್ಪ ವೆಟ್ ಮಾಡಿ ಸೇಮ್ ನಾವು ಸೀಡ್ಸ್ ಹೇಗೆ ಸೋ ಮಾಡ್ತೀವಿ ಅದೇ ತರ ರ್ಯಾಂಡಮ್ ಆಗಿ ನಾನು ಇಲ್ಲಿ ಮಸ್ಟರ್ಡ್ ಸೀಡ್ಸ್ ನ ಹಾಕಿದ್ದೀನಿ. ಸೊ ಇದು ಹಾಕಿದ್ಮೇಲೆ ಸೇಮ್ ಅದೇ ತರ ಕಪ್ಪು ಡಾರ್ಕ್ ರೂಮ್ ಅಲ್ಲಿ ಇಟ್ಟು ವೆಯ್ಟ್ಸ್ ಇಟ್ಟು ಮಾಡಿದ್ಮೇಲೆ ಇದು ಆಲ್ಮೋಸ್ಟ್ ಐ ಥಿಂಕ್ 2 ಡೇಸ್ ಒಳಗೇನೆ ಇಷ್ಟು ಸ್ಪ್ರೌಟ್ಸ್ ಬಂತು. ಹೈಡ್ರೋಪೋನಿಕ್ಸ್ ಮೆಥಡ್ ಗಿಂತ ಸಾಯಿಲ್ ಹಾಕಿ ಮಾಡಿದಂತ ಮೆಥಡ್ ಸ್ವಲ್ಪ ಫಾಸ್ಟ್ ಆಗೇ ಇತ್ತು ಅಂತ ಹೇಳ್ಬೋದು. ಸೊ ಇಷ್ಟು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಬಂದ್ಮೇಲೆ ಎಲ್ಲೋಶ್ ಆಗಿ ಸ್ಪ್ರೌಟ್ಸ್ ಎಲ್ಲ ಬಂದಿದೆ, ಸ್ವಲ್ಪ ಸಣ್ಣ ಸಣ್ಣ ಲೀವ್ಸ್ ಕಾಣಿಸ್ತಾ ಇದೆ. ಸೊ ಸಣ್ಣ ಲೀವ್ಸ್ ಕಾಣಿಸೋಕ್ ಶುರು ಆದ್ಮೇಲೆ ನಾನು ಸ್ವಲ್ಪ ಬಿಸಿಲಿಗಿಡೋಕ್ ಶುರು ಮಾಡಿದೆ. ಬಿಸಿಲು ಅಂದ್ರೆ ತೀರಾ ಮಟ ಮಟ ಮಧ್ಯಾಹ್ನದ ಬಿಸಿಲಲ್ಲ, ಸ್ವಲ್ಪ ಬೆಳಕು ಬೀಳೋ ಅಂತ ಒಳಗಡೆನೆ
ಮನೆ ಒಳಗಡೆನೆ ಸ್ವಲ್ಪ ಬೆಳಕು ಸೂರ್ಯನ ಬೆಳಕು ಬೀಳೋ ತರ ಇರೋ ಜಾಗದಲ್ಲಿ ಇಟ್ಟಿರುವಂತದ್ದು. ನಿಮ್ ಕೆಳಗಡೆ ಬಿಳಿದು ಕಾಣಿಸ್ತಾ ಇರ್ಬೋದು ಒಂಥರ ಹತ್ತಿ ತರ, ಅದು ಭಯ ಪಡುವಂತದ್ದೇನಿಲ್ಲ, ಅದು ಆಕ್ಚುಲಿ ಅದು ರೂಟ್ಸ್ ಅದು. ಸೊ ಇಟ್ಮೇಲೆ ಬೆಳಕಲ್ಲಿ ಈ ತರ ಎಲ್ಲೋ ಇಂದ ಗ್ರೀನಿಶ್ ಆಗೋಕ್ ಶುರುವಾಯ್ತು. ಮತ್ತೆ ಒಂದು 6 to 7 ಡೇಸ್ ಅಲ್ಲಿ ಉದ್ದ ಬೆಳೆದು ಈ ತರ ಲೀವ್ಸ್ ಡಿಸ್ಟಿಂಗ್ವಿಶ್ ಆಗಿ ಕಾಣಿಸೋದಕ್ಕೆ ಶುರುವಾಗಿತ್ತು. ನಿಮ್ ಕಾಣಿಸ್ತದೆ ಎಷ್ಟು ಹೈಡ್ರೋಪೋನಿಕ್ಸ್ ಮೆಥಡ್ ಕಂಪೇರ್ ಮಾಡಿದ್ರೆ ಇದು ಎಷ್ಟು ಚೆನ್ನಾಗಿ ದಟ್ಟವಾಗಿ ಬಂದಿದೆ ಅಂತ. ಮತ್ತೆ ನನ್ ಆಗ್ಲೇ ಹೇಳಿದಾಗೆ 6 to 7 ಡೇಸ್ ಒಳಗಡೆನೆ ಇದು ಹಾರ್ವೆಸ್ಟ್ ರೆಡಿ ಆಗೋಯ್ತು. ಇನ್ನು ಬೆಳಿಬೋದೇನೋ ನನಗೆ ಗೊತ್ತಿರಲಿಲ್ಲ, ಬಟ್ ನಾನು ತಿಂದು ನೋಡಿದಾಗ ರುಚಿಯಾಗಿ ಚೆನ್ನಾಗಿತ್ತು ಅಂತ ನಾನು ಕಟ್ ಮಾಡಬೇಕಾಯ್ತು. ಬಟ್ ಇಲ್ಲಿನ ಎಕ್ಸ್ಪರ್ಟ್ಸ್, ಮೈಕ್ರೋಗ್ರೀನ್ ಬೆಳೆಯೋ ಅಂತ ಎಕ್ಸ್ಪರ್ಟ್ಸ್ನ ಕೇಳಿದಾಗ ಕಟ್ ಮಾಡ್ಬೋದು ಅಂತಾನೆ ಹೇಳಿದ್ರು. ಹಾಗಾಗಿ ನಾನು ರುಚಿ ನೋಡಿ ನಂಗೆ ಇಷ್ಟ ಆಗಿ ಇನ್ನು ತಿನ್ನಲೇಬೇಕು ಅಂತ ಅನ್ನಿಸ್ದಾಗ ಇದನ್ನ ನಾನು ಕಟ್ ಮಾಡಕ್ ಶುರು ಮಾಡ್ದೆ. ಸೊ ಕಾಣಿಸ್ತಾ ಇದೆಯಲ್ಲ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಅಂತ. ಮನೇಲಿ ವಿತ್ ಇನ್ 7 ಡೇಸ್ ಬೆಳೆದಿರೋ ಅಂತ ಹೆಲ್ದಿಯೆಸ್ಟ್ ಮೈಕ್ರೋಗ್ರೀನ್ಸ್ ಕಣ್ರಿ. ಈ ಮೈಕ್ರೋಗ್ರೀನ್ಸ್ ಅಲ್ಲಿ ಪೊಟ್ಯಾಷಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಐರನ್, ಮೆಗ್ನೀಷಿಯಂ ಅಂಡ್ ಕಾಪರ್ ಜಾಸ್ತಿ ಇರತ್ತಂತೆ ಬೇರೆ ವೆಜಿಟೇಬಲ್ಸ್ ಕಂಪೇರ್ ಮಾಡಿದ್ರೆ. ಮತ್ತು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಈ ರೀತಿ ನಾವು ರಾಡಿಶ್ ಬೆಳಿಬಹುದು, ಪೀ ಶೂಟ್ಸ್ ಆಗಿರ್ಬೋದು, ಅದೇ ಬಟಾಣಿದಾಗಿರ್ಬೋದು, ಮತ್ತೆ ಕಡಲೆಕಾಳು, ಯಾವುದು ನಮ್ ಸ್ಪ್ರೌಟ್ಸ್ ಅಂತ ನಾವು ಮಾಡ್ತಿರೋ ಅದನ್ನ ಯೂಸ್ ಮಾಡಿ ಈ ತರ ನಾವು ಮೈಕ್ರೋಗ್ರೀನ್ಸ್ನ ಮನೇಲೆ ಆರಾಮಾಗಿ ಬೆಳಿಬಹುದು. ಕಾಣಿಸ್ತದೆ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅದ್ ಮುಟ್ಟೋದಿಕ್ಕೆ. ನನಗಂತೂ ನಾನಂತೂ ಚೆನ್ನಾಗಿ ಅದನ್ನ ಮುಟ್ತಾ ಎಂಜಾಯ್ ಮಾಡ್ತಾ ಇದ್ದೆ. ನಾನು ದಿನಾಗ್ಲೂ ಸ್ವಲ್ಪ ಸ್ವಲ್ಪ ನೀರು ತೇವ ನೋಡಿಕೊಂಡು, ಮಣ್ಣು ತೇವ ನೋಡಿಕೊಂಡು ನಾವು ನೀರು ಹಾಕ್ಬೇಕಾಗುತ್ತೆ. ಅದು ಮಾತ್ರ ಮರಿಬಾರ್ದು, ಅದು ಡ್ರೈ ಆದ್ರೆ ಗಿಡಗಳು ಮೈಕ್ರೋಗ್ರೀನ್ಸ್ ಏನಿದೆ ಅದು ಬೇಗ ಒಣಗೋಗುತ್ತೆ. ಇದ್ರಲ್ಲಿ ಏನೇ ಆಗ್ಲಿ ಆ ಮಣ್ಣು ಮತ್ತೆ ನೀರಿಂದ ಬೆಳೆಯೋದ್ರಿಂದ ಆ ಮಣ್ಣು ಯಾವಾಗ್ಲೂ ತೇವ ಇರಬೇಕು. ಅದೇ ಸಮಯದಲ್ಲಿ ಅದು ಓವರ್ ಫ್ಲಡ್ ಆಗಬಾರ್ದು. ಯಾಕಂದ್ರೆ ಈ ವೆಸಲ್ ನಾನು ಏನ್ ಯೂಸ್ ಮಾಡ್ತೇನೆ, ಈ ಪ್ಲಾಸ್ಟಿಕ್ ಇಂದು ಈ ಕಂಟೈನರ್, ಅದಕ್ಕೆ ಹೋಲ್ ಇಲ್ಲ. ಸೊ ಎಕ್ಸ್ಟ್ರಾ ನೀರಾದ್ರೆ ಅದು ಹೊರಗೋಗಲ್ಲ, ಹಾಗಾಗಿ ಅದು ಎಲ್ಲ ಮೈಕ್ರೋಗ್ರೀನ್ಸ್ ಹಾಳಾಗೋಗುತ್ತೆ. ಹಾಗಾಗಿ ಜಸ್ಟ್ ಆ ಮಣ್ಣು ಎಷ್ಟು ಕೈಗಂಟ್ಕೊಳ್ಳೋ ಹತ್ರ ಮಾತ್ರ ತೇವ ಇದ್ರೆ ಸಾಕು, ಕಂಟ್ಕೊಂತಾ ಇದೆಯಾ ಅದನ್ನ ನೋಡ್ಬಿಟ್ಟು ಆಮೇಲೆ ನೀರನ್ನ ಮತ್ತೆ ಹಾಕೋಬಹುದು. ಇಲ್ಲಿ ನೋಡಿ ನಾನೀಗ ಹಾರ್ವೆಸ್ಟ್ ರೆಡಿ ಆಗಿರುವಂತ ಮೈಕ್ರೋಗ್ರೀನ್ಸ್ ನ ಕಟ್ ಮಾಡ್ತಾ ಇದ್ದೀನಿ. ಆ ಕಟ್ ಮಾಡೋದೇ ಒಂದು ಮಜಾ ಅನಿಸ್ತಾ ಇತ್ತು ನನಗೆ. ಟೆಂಡರ್ ಆಗಿದೆ, ಲೀವ್ಸ್ ಚೆನ್ನಾಗಿದೆ ನೋಡೋದಿಕ್ಕೆ. ನನ್ ಹಾರ್ವೆಸ್ಟ್ ಮಾಡ್ತಾ ಇರೋದು ಸಾಸಿವೆ ಅಂದ್ರೆ ಮಸ್ಟರ್ಡ್ ಇನ್ನ ಲೀವ್ಸ್. ನಮ್ಮ ಪಂಜಾಬ್ ಕಡೆ ಎಲ್ಲ ಸಾಸಿವೆ ಮಸ್ಟರ್ಡ್ ಲೀವ್ಸ್ ನ ತುಂಬಾ ತಿಂತಾರೆ. ನಮ್ಮ ಸೌತ್ ಇಂಡಿಯಾದಲ್ಲೆಲ್ಲ ಸ್ವಲ್ಪ ಕಮ್ಮಿನೇ ಅಂತ ಅನ್ಕೊಳ್ಳಿ. ಹಾಗಾಗಿ ಈ ಮೈಕ್ರೋಗ್ರೀನ್ಸ್ ಟೇಸ್ಟ್ ಮಾಡ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ತುಂಬಾ ರುಚಿನೂ ಇತ್ತು. ನಾನಂತೂ ಇದಕ್ಕೆ ಬರೀ ಮಸ್ಟರ್ಡ್ಗೆ ನಿಲ್ಸಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇದು ತಿನ್ಮೇಲಂತೂ ರಾಡಿಶ್ ಇರ್ಬೋದು, ಪೀ ಶೂಟ್ಸ್ ಇರ್ಬೋದು, ಯೂಶಲ್ ಆಗಿ ನಾವು ಫಾರ್ಮರ್ಸ್ ಮಾರ್ಕೆಟ್ ಇಂದ ತಗೊಂಬರ್ತೀವಿ, ಬಟ್ ಮನೇನ್ ಬೆಳೆಯೋದು ಒಂಥರ ಅದಿನ್ನ ಖುಷಿ ಕೊಡತ್ತಲ್ವಾ. ಹಾಗಾಗಿ ನಾನು ಅದನ್ನೆಲ್ಲ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೋಡಿದ್ರಲ್ಲ ಹೇಗ್ ಬೆಳೆಯತ್ತೆ, ಎಷ್ಟು ಬೇಗ ಬೆಳೆಯತ್ತೆ ಅಂತ. ನನಗಂತೂ ಅದ್ರ ರುಚಿ ತುಂಬಾನೇ ಇಷ್ಟ ಆಗೋಯ್ತು. ಇನ್ನೊಂದು ಸಾಸಿವೆ ಬೆಳೆ ಬೆಳೆಯೋಣ ಅಂತ ಸಾಸಿವೆ ಸೀಡ್ಸ್ ಹಾಕಿದ್ದೀನಿ, ನೋಡ್ಬೇಕು ಅದು ಹೇಗ್ ಬೆಳೆಯುತ್ತೆ ಅಂತ. ಫಸ್ಟ್ ಬೆಳೆ ಅಂತೂ ನನಗೆ ಬೇಗನೆ ಬಂತು ಅನಿಸ್ತು. ಯೂಶಲ್ ಆಗಿ 14 ಡೇಸ್ ಅಂತಾರೆ, ಬಟ್ 7-8 ಡೇಸ್ಗೆಲ್ಲ ಒಳ್ಳೆ ರುಚಿಕರವಾದ ಗ್ರೀನ್ಸ್ ಮನೇಲಿ, ಅದು ಇಂಡೋರ್, ನಾನು ಆಚೆ ಹೇಳ್ತಾ ಇಂಡೋರ್ ಬೆಳೆಯೋದು ತುಂಬಾನೇ ಖುಷಿ ಆಯ್ತು ನನಗೆ. ಇನ್ನೊಂದು ನಾನು ನಿಮ್ ಜೊತೆ ಏನ್ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡೆ ಅಂದ್ರೆ, ಇತ್ತೀಚೆಗೆ ನಾನು ಮಾಡಿದಂತ ಕ್ರಾಫ್ಟ್ಸ್, ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ, ಡಾಟ್ ಮಂಡಲ, ಅದು ಡಾಟ್ ಪೇಂಟಿಂಗ್ದು. ನೋಡಿಲ್ಲ ಅಂದ್ರೆ ನಾನು ಟ್ಯಾಗ್ ಮಾಡ್ತೀನಿ, ನೋಡಿ ಬರುತ್ತೆ.
ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆದಂತ ಆರ್ಟ್ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಅದನ್ನ ಜೆಂಟ್ಯಾಂಗಲ್ ಅಂತಾರೆ, ಇಲ್ಲ ಡೂಡ್ಲಿಂಗ್ ಅನ್ಬಹುದು. ಅದರಲ್ಲಿ ಇತ್ತೀಚೆಗೆ ಜೆಂಟ್ಯಾಂಗಲ್ ಅಥವಾ ಡೂಡ್ಲಿಂಗ್ ಅಲ್ಲಿ ಮಂಡಲಾಸ್ ತುಂಬಾ ಫೇಮಸ್ ಅಲ್ಲಿದೆ, ತುಂಬಾ ಟ್ರೆಂಡ್ ಅಲ್ಲಿದೆ. ಮಂಡಲಾಸ್ ಅಂತೂ ಯಾವುದೇ ಆರ್ಟ್ ತಗೊಂಡ್ರು ಅದು ಟ್ರೆಂಡ್ ಅಲ್ಲೇ ಇದೆ. ಒಂದು ರೀತಿಯಾಗಿ ಅದು ರಿಲ್ಯಾಕ್ಸಿಂಗ್ ಆರ್ಟ್, ಯಾವುದೇ ಆರ್ಟ್ ಆದರೂ ರಿಲ್ಯಾಕ್ಸಿಂಗ್ ಅಲ್ವಾ. ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಗಿತ್ತು. ಇದು ಶುರು ಮಾಡ್ಕೊಂಡ್ಮೇಲೆ ನಾನು ಬೇರೆ ಏನು ಮಾಡ್ತಾ ಇಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಇದು ಅಷ್ಟು ಖುಷಿ ಕೊಡ್ತಾ ಇದೆ ನನಗೆ. ನೋಡೋಣ ಬನ್ನಿ. ನಾನು ಫಸ್ಟ್ ಮಾಡಿದಂಥದ್ದು ಬಂದು ಈ ಬುಕ್ ಮೇಲೆ ಸುಮ್ಮನೆ ಟ್ರೈ ಮಾಡೋಣ ಅಂತ ಶುರು ಮಾಡಿದ್ದು. ಸೊ ಈ ಬುಕ್ ಬಂದು, ಬುಕ್ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂಥರ ಮಾರ್ಬಲ್ ಟೆಕ್ಸ್ಚರ್ ಇರುವಂತ ಬುಕ್ ಇದು. ಇದ್ರ ಮೇಲೆ ನಾನು ಬ್ಲ್ಯಾಕ್ ಮಾರ್ಕರ್ ತಗೊಂಡು ಸುಮ್ಮನೆ ಹಾಗೆ ಟ್ರೈ ಮಾಡೋಣ ಅಂತ. ಪ್ರೊಫೆಷನಲ್ ಟೂಲ್ಸ್ ಅಂತ ಏನಿಲ್ಲ, ಯಾವ್ದಾದ್ರು ಮಾರ್ಕರ್ ಇರ್ಬೋದು. ಒಂದು ನೀವು ಜ್ಞಾಪಕ ಏನಿಟ್ಕೋಬೇಕು ಅಂದ್ರೆ ಅದು ಬರೆದ್ಮೇಲೆ ಅದು ಅಳಿಸಿದ್ರೆ ಅದು ಅಳಿಸೋಗ್ಬಾರ್ದು. ಸೊ ಇದು ಆ ಥರ ಏನಾಗ್ತಾ ಇಲ್ಲ, ಬಿಕಾಸ್ ಇದೊಂಥರ ಸ್ಯಾಟಿನ್ ಫಿನಿಶ್ ಇರುವಂಥದ್ದು ಕಾಣಿಸ್ತಾ ಇದೆಯಾ, ಇದೊಂಥರ ಸ್ಯಾಟಿನ್ ಫಿನಿಶ್ ಇದೆ, ಶೈನಿ ಗ್ಲಾಸಿ ಇದೆ ಅದು. ಸೊ ಹಾಗಾಗಿ ನಾನು ಆ ಥರ ಮಾರ್ಕರ್ ಪೆನ್ನಲ್ಲಿ ಇದು ಮಾಡಿರುವಂಥದ್ದು. ಫಸ್ಟ್ ನನ್ನ ಇದು ಮಾಡುವಾಗ ನನಗೆ ಐಡಿಯಾನೇ ಇರಲಿಲ್ಲ. ನಾನು ಯಾವಾಗಲೂ ನೋಡಿದಾಗೆಲ್ಲ ನನಗೆ ಕಷ್ಟ ಇರ್ಬೋದು ಈ ಆರ್ಟ್ ಅಂತ ಅನ್ನಿಸ್ತಾ ಇತ್ತು, ಬಟ್ ಮಾಡ್ತಾ ಮಾಡ್ತಾ ಇದು ನಾನು ತುಂಬ ಎಂಜಾಯ್ ಮಾಡಿದೆ ಇದನ್ನು. ಮತ್ತೆ ನೆಕ್ಸ್ಟ್ ಬಂದು ಇದು ರ್ಯಾಂಡಮ್ ಆಗಿ ಒಂದು ಕಾರ್ಡ್ ಸ್ಟಾಕ್ನ ನಾನು ಸ್ಕ್ವೇರ್ ಡೈಮೆನ್ಷನಲ್ಲಿ ಈಕ್ವಲ್ ಡೈಮೆನ್ಷನಲ್ಲಿ ನಾನು ಕಟ್ ಮಾಡಿಕೊಂಡು ಮಾಡಿರೋವಂಥದ್ದು. ಮತ್ತೆ ಅದೇ ಸೈಜಿನ ಕಾರ್ಡ್ ಸ್ಟಾಕ್ನಲ್ಲಿ ಸ್ವಲ್ಪ ವೆರೈಟಿ ಆಗಿ ಬರೀ ಸಿಲ್ವರ್ ಮಾಡಿದೆ, ಸ್ವಲ್ಪ ಕಲರ್ಫುಲ್ ಆಗಿ ಮಾಡೋಣ ಅಂತ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿ. ನೆಕ್ಸ್ಟ್ ಇನ್ನ ಏನ ಡಿಫ್ರೆಂಟ್ ಆಗಿ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ತರ ಟ್ರೈ ಮಾಡಿದೆ. ಡಿಫ್ರೆಂಟ್ ಆಗಿದೆ ಅಲ್ಲ, ಬರೀ ಇದೇ ಫ್ರೇಮ್ ಮಾಡಿ ಹಾಕಿದ್ರೆ ಸಾಕದಾಗಿರತ್ತೆ, ಏನಂತೀರಾ? ನಿಮ್ಗೇನ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಂಗೆ. ಮತ್ತೆ ಇನ್ನೊಂದು ಇನ್ನ ಡಿಫ್ರೆಂಟ್ ಆಗಿ ಟ್ರೈ ಮಾಡಬೇಕು ಅಂತ ಮೇಪಲ್ ಲೀಫ್, ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಮೇಪಲ್ ಲೀಫ್ ಟ್ರೈ ಮಾಡಿದೆ. ಇನ್ನ ಒಂದು ಜೆಂಟ್ಯಾಂಗಲ್ ಇದೆಲ್ಲ ಬಿಟ್ಟು ನನ್ನ ತುಂಬಾ ವರ್ಷಗಳಿಂದ ನಾನು ಟ್ರೈ ಮಾಡಬೇಕು ಅಂತ ಅನ್ಕೊತಾ ಇದ್ದಿದ್ದು ಒಂದು ಆರ್ಟ್ ಫಾರ್ಮ್ ಬಂದು ಅದನ್ನ ಡೈಮಂಡ್ ಪೇಂಟಿಂಗ್ ಅಂತಾರೆ, ಡೈಮಂಡ್ ಆರ್ಟ್ ಅಂತಾರೆ. ಆಕ್ಚುಲಾಗಿ ನಾನು ತಗೊಂಡಂತ ಕಿಟ್ ಬಂದು ಅದು ರೆಡಿ ಕಿಟ್ ಬರುತ್ತೆ. ಸೊ ಅದನ್ನ ನಾವು ಆ ಕಿಟ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಮಾಡೋವಂಥದ್ದು. ಅದು ನೋಡೋದಕ್ಕಂತೂ ನಂಗೆ ಡೈಮಂಡ್ ಪೇಂಟಿಂಗ್ ಅಂತ ಹೇಳೋದಲ್ಲ, ಅದೇ ಕಿಟ್ ತರ ಅನಿಸ್ತು. ಬಟ್ ಅದ್ರ ಮೇಲೆ ಬೀಡ್ ಎಂಬ್ರಾಯ್ಡ್ರಿ ಕಿಟ್ ಅಂತ ಹಾಕಿದ್ರು. ನೋಡಿ ಇದೇ ನಾನು ಮಾಡಿದ್ದು. ಇದು ಒಂಥರ ಗ್ಲೂ ಇರುವಂತ ಶೀಟ್ಸ್, ಇದು ಸೆಲ್ಫ್ ಗ್ಲೂ ಇರುತ್ತೆ. ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಇಂದ ಅದನ್ನ ಕವರ್ ಮಾಡಿರ್ತಾರೆ. ನಮ್ ಎಷ್ಟು ಸ್ಪೇಸ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವೋ ಆ ಸ್ಪೇಸ್ ನ ಪ್ಲಾಸ್ಟಿಕ್ ರಿಮೂವ್ ಮಾಡಿ ಈ ತರ ಅಂತ ಈ ತರದ ಕಾಣಿಸ್ತಾ ಇದೆಯಾ, ಆ ಸ್ಟೋನ್ಸ್ ತರ, ಅದು ಕುಂದನ್ಸ್ ತರ ಇದೆ. ಸೊ ಅಂತದ್ದು ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿರೋದನ್ನ ಇಲ್ಲಿ ನೋಡಿ, ಈ ತರ ಅವರು ತೋರಿಸಿದ್ದಾರೆ ಹೇಗ್ ಮಾಡ್ಬೇಕು, ಹೇಗ್ ಬರುತ್ತೆ ಅಂತ. ಇಲ್ಲಿ ಆ ಕಲರ್ಸ್ ನ ನಂಬರ್ಸ್ ಇಲ್ಲ ಆಲ್ಫಬೆಟ್ ಏನ್ ಅದ್ರ ನೋಟೇಶನ್ ಇದೆ ಅದನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕಲರಿನ ಕುಂದನ್ ಜೇನ್ ಸ್ಟೋರ್ ಮಾಡಿದ್ರು, ಅದ್ರ ಕವರ್ ಮೇಲೆ ಆ ನೊಟೇಶನ್ ನ ಅವರು ಹಾಕಿದ್ರು ಆಲ್ಫಬೆಟ್ಸ್. ಸೊ ಅದು ಅಲ್ಲದೆ ಈ ಶೀಟ್ ಏನ್ ನಾನು ಹೇಳ್ತಾ ಇದ್ದೆ ಗ್ಲೂ ಶೀಟು, ಅದ್ರ ಮೇಲೆ ಯಾವ ಜಾಗದಲ್ಲಿ ಯಾವ ಆಲ್ಫಬೆಟ್ ಇನ ಕಲರ್ ಅಂಟಿಸ್ಬೇಕು ಅಂತ ಅಲ್ಲಿ ABCD ಅಂತ ಎಲ್ಲ ಪ್ರಿಂಟ್ ಮಾಡಿದ್ದಾರೆ. ಸೊ ಅದನ್ನ ನೋಡಿಕೊಂಡು ನಾವು ಆ ಕಲರ್ ಕೋಡ್ ಪ್ರಕಾರ ಈ ಥರ ಅಂಟಿಸ್ಕೊಳ್ತಾ ಬರಬೇಕು. ತುಂಬ ಟೈಮ್ ಹಿಡಿಯುತ್ತೆ, ಬಟ್ ಏನಂದ್ರೆ ತುಂಬ ರಿಲ್ಯಾಕ್ಸಿಂಗ್ ಇದು. ಸ್ಲೋ ಆಗಿ ಮಾಡಬೇಕು, ನೋಡಿಕೊಂಡು ಅವರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ನ ಚೆನ್ನಾಗಿ ಫಾಲೋ ಮಾಡಿದ್ರೆ ಹೀಗೆ ಬರುತ್ತೆ. ನಾನು ಮತ್ತೆ ಮತ್ತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಂಗೆ ತುಂಬ ಇಷ್ಟ ಆದಂಥ ಆರ್ಟ್ ಫಾರ್ಮ್ ಇದು.
ನನ್ನ ಎಷ್ಟೋ ವರ್ಷಗಳಿಂದ ನನ್ನ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಂಥದ್ದು. ಅದು ಆ್ಯಕ್ಚುಲಿ ನನಗೆ ಆ ಕಿಟ್ಟು ಡಾಲರಮ್ಮದಲ್ಲಿ ಸಿಕ್ತು. ಡಾಲರಮ್ಮ ಬಂದು ಇಲ್ಲಿನ $4 ಆ್ಯಂಡ್ ಅಂಡರ್ ಪ್ರೈಸ್ಡ್ ಐಟಮ್ಸ್ ಸ್ಟೋರ್ ಅದು. ಸೊ ಅಲ್ಲಿ ಏನೇ ತೊಗೊಂಡ್ರು $4ಗಿಂತ ಕಮ್ಮಿನೇ ಇರುತ್ತೆ. ಸೊ ಹಾಗಾಗಿ ನನಗೆ ಅದು ಅಲ್ಲಿನ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಕಿಟ್ ಏನಿದೆ ಅಲ್ಲಿನ ನನ್ನ ಫೇವ್ರೆಟ್ ಥಿಂಗ್ಸ್. ಅಲ್ಲಿ ಯಾವತ್ತೇ ಆಗಲಿ ಅಲ್ಲಿ ನಾನು ಹೋದಾಗ ನಾನು ಫಸ್ಟು ನೋಡೋದೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಿಟ್ಸ್ ಏನು ಹೊಸದಾಗಿ ಬಂದಿದೆ ಅಂತ. ಬಟ್ ಇದು ಮಾತ್ರ ಆಚೆ ನೀವು ಅಮೆಝಾನಲ್ಲೆಲ್ಲ ತೊಗೊಂಡ್ರೆ $50-$60 ಆಗುತ್ತೆ ಜಸ್ಟ್ ಈ ಸೈಜಿಂದು. ಅಲ್ಲಿ ಡಿಫ್ರೆಂಟ್ ಸೈಜಸ್ ಇರುತ್ತೆ, ಬಟ್ ಏನಂದರೆ ಈ ಸೈಜನ್ನು ತೊಗೋಬೇಕು ಅಂದರೆ $50-$60 ಆಗುತ್ತೆ. ಬಟ್ ನನಗಿದು ಈ ಕಿಟ್ಟು ಜಸ್ಟ್ $4 ಸಿಕ್ತು. ವೆರಿ ನೈಸ್ ಅಲ್ಲ? ನನಗಂತೂ ತುಂಬಾ ಖುಷಿ ಆಯ್ತು ಅದು ನೋಡಿದಾಗ. ಬಟ್ ಏನಂದ್ರೆ ಇದೊಂದೇ ಇದ್ದಿದ್ದು, ಬೇರೆ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಅಂದ್ರೆ ಯೋಚನೆ ಮಾಡಿ ಅದು ಎಷ್ಟು ಟ್ರೆಂಡಿಂಗ್ ಅಲ್ಲಿದೆ, ಎಷ್ಟು ಜನ ಅದನ್ನ ಬಂದು ತಗೊಂಡು ಹೋಗ್ಬಿಟ್ಟಿದಾರಂತ. ಅದು ಇದೊಂದೇ ಪಿಕ್ಚರ್ ಅಂತ ಅಲ್ಲ, ಇದು ಒಂದೇ ಪೀಸ್ ಇದ್ದಿದ್ದು ನನಗೆ. ಸೊ ಅದು ನನ್ನ ಅದೃಷ್ಟನೇ ಅಂತಾನೆ ಹೇಳ್ಬೋದು. ನನ್ನ ಮಾಡ್ಬೇಕು ಅನ್ನೋ ಆಸೆ ಅದು ಕೊನೆಗೂ ಪೂರ್ತಿ ಆಯ್ತು. ಆನಂತರ ನಿಮ್ ಜೊತೆ ಹಂಚ್ಕೊಳಕ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನ ಫ್ರೇಮ್ ಮಾಡಿ ನಾನು ಎಲ್ಲಿ ಹಾಕ್ಬೇಕು ಅನ್ನೋದನ್ನ ಇನ್ನ ಡಿಸೈಡ್ ಮಾಡಿಲ್ಲ. ಬಟ್ ನೋಡೋಣ, ಫ್ರೇಮ್ ಮಾಡಿಬಿಟ್ಟು ನಾನು ಇದನ್ನ ಖಂಡಿತವಾಗೂ ಹಾಕ್ತೇನೆ. ಯಾಕಂದ್ರೆ ನನಗೆ ಇಷ್ಟವಾದಂಥದ್ದು ಆರ್ಟ್ ನಾನು ಕೊನೆಗೂ ಮಾಡಿದೆ ಅನ್ನೋ ಖುಷಿ ಜಾಸ್ತಿ ಇದೆ ನನಗೆ. ಎನಿವೇಸ್, ಅದನ್ನ ಹೇಳ್ತಾ ಇವತ್ತು ನಾನು ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಆರ್ಟ್ ಫಾರ್ಮ್ ಬಗ್ಗೆ ಮಾತಾಡೋಣ, ಹಾಗೆ ಬೇರೆ ಬೇರೆ ವಿಷಯಗಳನ್ನ ನನ್ನ ಗಾರ್ಡನ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸರಿ, ಮತ್ತೆ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಸ್ಟೇ ಹ್ಯಾಪಿ.